ನಮಸ್ತೆ, ನಾನು ರವಿ ಕಡ್ಪಾಡಿ. ಪ್ರತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಂತೆ ಈ ಬಾರಿ ಕೂಡ ನಮಗೆ ಎಲ್ರಿಗೂ ಸಂತೋಷದ ಸುದ್ದಿ. ಯಾಕಂತ ಹೇಳಿದ್ರೆ ಯಾರಿಗೂ ಇಲ್ಲ ಅವಕಾಶ, ಬಟ್ ನಮಗೊಂದು ಕೊಟ್ಟಿದ್ದಾರೆ ನಮ್ಮ ತಂಡಕ್ಕೆ. ಈ ಬಾರಿ ಇಷ್ಟು ವರ್ಷ, ಒಂದು 6 ವರ್ಷದಲ್ಲಿ ನಾನು ವೇಷ ಹಾಕಿ ಸಾಧಾರಣ 33 ಮಕ್ಕಳಿಗೆ 72 ಲಕ್ಷದಷ್ಟು ನಮ್ಮ ತಂಡ ನೀಡಿದೆ. ಇದಕ್ಕೆ ಫಸ್ಟ್ ನಮಗೆ ಸಪೋರ್ಟ್ ಮಾಡಿದವರೇ ಪತ್ರಿಕಾ ಮಾಧ್ಯಮದವರು, ಆನಂತರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮತ್ತೆ ಎಲ್ಲರೂ ಕೂಡ ನಮಗೆ ತುಂಬ ಸಪೋರ್ಟ್ ನೀಡಿದ್ದಾರೆ. ಅದೇ ರೀತಿ ಈ ಬಾರಿ ಕೂಡ ನಾವೊಂದು 4 ಮಕ್ಕಳಂತೇಳಿ ನಾವು ಡಿಸೈಡ್ ಮಾಡಿದ್ದೇವೆ. ಆದರೆ ಇವತ್ತಿನ ಬೆಳಿಗ್ಗೆ ತನಕ ನೋಡುವಾಗ ಅದು 7 ಮಕ್ಕಳಿಗೆ ಸೇರಿ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹಕಾರ ನೀಡ್ತಾ ಬಂದರೆ ಖಂಡಿತ ನಾವು ಆ 7 ಮಕ್ಕಳಿಗೂ ಸಹಕಾರ ನೀಡಬೇಕಂತ ನಮ್ಮ ತಂಡದೊಂದು ಆಸೆ. ಹಾಗಾಗಿ ಎಲ್ಲರಲ್ಲಿ ನಾನೊಂದು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ಎಲ್ಲರೂ ನಮಗೆ ಒಳ್ಳೆ ರೀತಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಎಷ್ಟು ಹಣ ಸಂಗ್ರಹದ ನಿರೀಕ್ಷೆ ಇದೆ? ನನಗೆ ನನ್ನ ನಿರೀಕ್ಷೆ ತುಂಬಾನೇ ಇದೆ. ನಾನು ತುಂಬಾನೇ ಹೇಳ್ತಾ ಹೋದ್ರೆ ನನ್ನ ಅತಿಯಾಸೆ ಅಂತ ಆಗ್ತದೆ. ಈ ವಿಚಾರದಲ್ಲಿ ನಾನು ಮಕ್ಕಳ ವಿಚಾರಕ್ಕೆ ಬಂದರೆ ನನ್ನ ಅತಿಯಾಸೆಯೇ ನನಗೆ. ಹಾಗಾಗಿ ಎಷ್ಟು ನಿಜವಾಗ್ಲೂ ಇಲ್ಲಿ ನಂದೊಂದು ಕನಸು, ನಮ್ಮ ತಂಡದೊಂದು ಕನಸಿದೆ. ನಮಗೆ 1 ಕೋಟಿ ರೀಚ್ ಆಗಬೇಕು ಅಂತ ಆಸೆ ಇದೆ. ಬಟ್ ಅದು ಎಷ್ಟು ವರ್ಷ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಒಂದು 2 ವರ್ಷದೊಳಗೆ ಅದು 1 ಕೋಟಿ ರೀಚ್ ಆಗಬೇಕಂತ ನನ್ನ ಆಸೆ. ಈ ವೇಷದ ಬಗ್ಗೆ ಸ್ವಲ್ಪ ಹೇಳಿ, ಯಾವ ವೇಷ ಯಾವ ರೀತಿ ಚಾಯ್ಸ್ ಮಾಡಿದಿರಿ? ಗೋಡ ಫಾರ್ ವೇಷ, ಇದೊಂದು ಗೇಮ್, ಅದರದೊಂದು ಪಾತ್ರ ಡಾರ್ಕ್ ಒನ್ ಲೈಟ್, ಅದರೊಂದು ಪಾತ್ರ. ಅದನ್ನು ನಾನು ಈ ಬಾರಿ ನನಗೆ ನನ್ನ ಆರ್ಟಿಸ್ಟ್ಗಳು ನಿನ್ನೆ ಅಂದರೆ 3 ದಿವಸದಿಂದ ಹಾಕ್ತಾ ಇದ್ದ ರೆಡಿ ಮಾಡ್ತಾ ಇದ್ದಾರೆ. ಬಟ್ ನಿನ್ನೆ 4:30 ಇವತ್ತು ಬೆಳಿಗ್ಗೆ ತನಕ ನಾವು ಈ ಥರದ್ದು ಕೆಲಸ ಮುಗಿಲಿಲ್ಲ, ಆದರೂ ಮಾಡಿದ್ದಾರೆ. ಹಾಗಾಗಿ ನನ್ನ ತಂಡದ ಜೊತೆ ನಾನು ಈಗ ಊರು ಸುತ್ತಾಡ್ತಿದ್ದೇನೆ. ಎಲ್ಲರೂ ನನಗೆ ಒಳ್ಳೆ ರೀತಿ ಸಹಕಾರ ನೀಡಿದ್ದಾರೆ. ಆರ್ಟಿಸ್ಟ್ ಯಾರು? ಆರ್ಟಿಸ್ಟ್ ಅಜಯ್ ಪಿತ್ರೋಡಿ ಮತ್ತು ಅವರ ತಂಡದ ಜೊತೆ ಸಾಧಾರಣ 6 ಜನ ಇದ್ದಾರೆ. ಯಾವ್ಯಾವ ವ್ಯಾಪ್ತಿ ಪ್ರದೇಶದಲ್ಲಿ ನೀವು? ನಾವು ಕಡ್ಪಾಡಿ, ಉದ್ಯಾವರ, ಮಲ್ಪೆ, ಆನಂತರ ಉಡುಪಿ, ಟೈಮ್ ಸಿಕ್ಕಿದ್ರೆ ಶಂಕರಪುರ ಮತ್ತೆ ಕಾಪು ಹೋಗ್ಬೇಕಂತ ನಮ್ಮ ನಿರ್ಧಾರ. ಈ ಬಾರಿ ಯಾವ್ಯಾವ ಪ್ರದೇಶದ ಮಕ್ಕಳನ್ನ ಗುರುತಿಸಿದ್ದೀರಿ? ಈ ಬಾರಿ ಅಂಬಾಗಿಲು, ಆನಂತರ ಹಳೆಯಂಗಡಿ, ಆಮೇಲೆ ಕರಂಬಳ್ಳಿ, ಆನಂತರ ಕೋಟ ಅಂತೇಳಿ ಇಷ್ಟು ಮಕ್ಕಳಿಗೆ ನಾವು, ಆನಂತರ ಬಂದಿದ್ದಾರೆ 4 ಅವರು ಮಣಿಪಾಲದಲ್ಲಿದೆ ಅಂತ ಆ ಪೇಷಂಟ್, ಆಮೇಲೆ ಒಂದು ಕೊಡವೂರೇನ, ಇಷ್ಟು ಮಕ್ಕಳಿಗೆ ನಾನು ಹೇಳ್ಬೇಕಂತ ನಾವು ನಮ್ಮ ತಂಡ. ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದೀರಿ ಈಗ? ನನ್ನ ತಂಡದಲ್ಲಿ ಈಗ ಒಂದು 20 ಜನ ಏನೇ ಇದ್ದಾರೆ, ಅಂದರೆ ಇನ್ನೂ ಬರಬೇಕು. ಒಂದು 60 ಜನ ಅಂತೂ ಖಂಡಿತ ಇದ್ದೇ ಇದ್ದಾರೆ, ಇಲ್ಲಾದರೆ 100ಕ್ಕೂ ಜಾಸ್ತಿ ನನ್ನ ಸ್ನೇಹಿತರು ಬರ್ತಾರೆ. ನಾನೇ ಹೇಳಿದ್ದೇನೆ, ವ್ಯಾಕ್ಸಿನ್ ತಗೊಂಡವರು, ಆನಂತರ ಕೋವಿಡ್ ಟೆಸ್ಟ್ ಆದವರು ಮಾತ್ರ ನನ್ನ ಜೊತೆ ಬನ್ನಿ ಅಂತ ಸೇರಿಕೊಳ್ಳಿ ಅಂತ ಹೇಳಿದ್ದೇನೆ. ಯಾಕಂತ ಹೇಳಿದರೆ ಅದು ಜಿಲ್ಲಾಧಿಕಾರಿಯವರ ನಿರ್ಧಾರ, ಅವರು ಹೇಳಿದ್ದಾರೆ ವ್ಯಾಕ್ಸಿನ್ ಮಾಡ್ಕೊಳ್ಳಿ, ಆನಂತರ ಕೋವಿಡ್ ಟೆಸ್ಟ್ ಆಗಿ 72 ಗಂಟೆಗಳ ರಿಪೋರ್ಟ್ ಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ. ಜೀವನಾಡಿ